ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಥರ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಅದು ಯಾವುದಪ್ಪ ಅಂತಂದರೆ ಫೈವ್ ಪೈಸಾ ಅಪ್ಲಿಕೇಶನ್. ಓಕೆ, ಈ ಒಂದು ಫೈವ್ ಪೈಸಾ ಅಪ್ಲಿಕೇಶನಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೆಂಗೆ, ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಆ್ಯಂಡ್ ಈ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕೊಟ್ಟ ಮೇಲೆ ನೀವು ಯಾವ ಥರ ಈ ಒಂದು ಅಪ್ಲಿಕೇಶನಲ್ಲಿ ನೀವು ದುಡ್ಡನ್ನ ಮಾಡೋದು ಎಲ್ಲನೂ ಕೂಡ ನಾನು ನಿಮಗೆ ಇವತ್ತು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆಯಿತಾ? ಸೊ ಆದ್ದರಿಂದ ಈ ಒಂದು ವೀಡಿಯೋನ ಫುಲ್ಲು ನೋಡಿ. ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಅಕೌಂಟ್ನೆಲ್ಲ ಕ್ರಿಯೇಟ್ ಮಾಡೋದೆಲ್ಲ ನೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆಯ್ತಾ ಲೈಕು? ಬನ್ನಿ, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವಾಗ ನೀವು ಅಪ್ಲಿಕೇಶನಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ರೆಫರಲ್ ಕೋಡ್ನು ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ಆ ಒಂದು ರೆಫರಲ್ ಕೋಡ್ನ ಹಾಕ್ಬೋದು, ಅಥವಾ ನೀವು ಡೈರೆಕ್ಟಾಗಿ ಲಿಂಕಿಂದನೇ ಡೌನ್ಲೋಡ್ ಮಾಡ್ಕೊಳ್ತೀನಿ ಅಂತಾರೆ, ಲಿಂಕಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಅವಾಗ ನಿಮಗೆ ರೆಫರ್ ಅಮೌಂಟು ಕೂಡ ಸಿಗುತ್ತೆ. ಓಕೆ, ಸೊ ಇವಾಗ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ನಾನು ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಹೋಗಿ ತಿಳಿಸ್ಕೊಡ್ತೀನಿ. ಸೊ ಸ್ಕ್ರೀನ್ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಸೊ ಮೊದಲನೇದು ನಿಮ್ಗೆ ಬೇಕಾಗಿರೋದು ಪ್ಯಾನ್ ಕಾರ್ಡು, ಅದರ ಜೊತೆಗೆ ಆಧಾರ್ ಕಾರ್ಡು, ಇವೆರಡೂ ಕೂಡ ನಿಮ್ಮ ಹತ್ರ ಇರಲೇಬೇಕು. ಇವೆರಡೂ ಇಲ್ಲ ಅಂತಂದರೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಅವೆರಡನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ. ಆ್ಯಂಡ್ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಆ ಒಂದು ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ, ಅದನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಓಕೆ, ಸೊ ಇದಿಷ್ಟು ಬೇಕಾಗುತ್ತೆ ನೀವು ಈ ಒಂದು ಫೈವ್ ಪೈಸಾ ಅಪ್ಲಿಕೇಶನಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ. ಆಯಿತಾ? ಸೊ ಆ್ಯಂಡ್ ನಿಮಗೆ ಕೆಲವೊಂದಷ್ಟು ತೊಂದರೆಗಳಾಗುತ್ತೆ, ನನಗೂ ಕೂಡ ಒಂದು ತೊಂದರೆ ಆಯಿತು. ಅದರಿಂದ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನೇನು ಮುಚ್ಚುಮರೆ ಮಾಡೋಕ್ಕೋಗಲ್ಲ. ಸೊ ಎಲ್ಲ ಕರೆಕ್ಟಾಗಿ ಆಗೋಯ್ತು ಅದು ಇದು ಅಂತ. ಸೊ ಅಪ್ಲಿಕೇಶನಲ್ಲಿ ನೀವು ಎಲ್ಲ ಫಿಲಪ್ ಮಾಡಿ ಮಾಡಬೇಕಾದ್ರೆ ಸೊ ಏನಾದರೂ ಒಂದು ಸ್ಟಕ್ ಆಗುತ್ತೆ, ಲೈಕ್ ಇವಾಗ ಒಂದು ವೆರಿಫಿಕೇಷನ್ನ ಮಾಡ್ತಾ ಇರ್ತೀವಿ, ಇವಾಗ ಫೇಸ್ ಐ ಡಿ ಎಲ್ಲ ಕೇಳ್ತಾರೆ ಅಂತಂದರೆ ಫೇಸ್ದು ಒಂದು ಸೆಲ್ಫಿ ಫೋಟೋ ಕೇಳ್ತಾರೆ. ಸೊ ಆ ಟೈಮಲ್ಲಿ ನಂದು ಏನಾಗೋಯ್ತು, ಸ್ಟಕ್ ಆಗೋಯ್ತು, ಆಯಿತಾ, ಫೋಟೋಗೆ ಓಪನ್ ಆಗ್ತಿರಲ್ಲ ಕ್ಯಾಮ್ರಾ, ಈ ಥರ ಎಲ್ಲ ತೊಂದರೆ ಆಯಿತು. ಸೊ ಆ ಥರ ಎಲ್ಲ ತೊಂದರೆ ಆದಾಗ ನೀವೇನು ಮಾಡಬೇಕು ಅಂತ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಯಾಕೆಂದರೆ ನಿಮ್ಗೇನಾದ್ರೂ ಈ ಒಂದು ಪ್ರಾಬ್ಲಮ್ ಆದಾಗ ಯಾವನ್ನ ಅಕೌಂಟ್ ಕ್ರಿಯೇಟ್ ಮಾಡ್ತಾನೆ ಬಿಡುಗರು ಇದೇನೋ ಸ್ಟಕ್ ಆಯಿತು ಅಂದ್ಬಿಟ್ಟು ಹೊಂಟೋಗ್ತೀರಾ, ಹಂಗೆ ಮಾಡೋಕೆ ಹೋಗ್ಬಿಡಿ. ಸೊ ಅರ್ಧಂಬರ್ಧ ಅಪ್ಲಿಕೇಶನ್ ಮಾಡೋಕೆ ಹೋಗ್ಬಿಡಿ, ಮಾಡಿದ್ರೆ ಫುಲ್ಲು ಮಾಡ್ಕೊಳ್ಳಿ. ಆಯಿತಾ? ಸೊ ನಿಮ್ಗೇನಾದ್ರೂ ಆ ಥರ ತೊಂದರೆ ಆಯಿತು ಅಂತಂದರೆ ಸೊ ಡೈರೆಕ್ಟಾಗಿ ನಿಮ್ಮನ್ನು ಅವರು ವಾಟ್ಸಪ್ ಮುಖಾಂತರನೇ ಕಾಂಟ್ಯಾಕ್ಟ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಆಗಿರುತ್ತೆ ಅದಕ್ಕೆ ಅವರೇ ಸೊಲ್ಯೂಷನ್ ಕೊಡ್ತಾರೆ. ಆಯಿತಾ? ಸೊ ಒಟ್ಟಿನಲ್ಲಿ ನೀವು ಅಕೌಂಟ್ನ ಪರ್ಫೆಕ್ಟಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ನನಗೆ ಈ ಒಂದು ಪ್ರಾಬ್ಲಮ್ ಆಗಿತ್ತು ಅಕೌಂಟ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಅಪ್ಲಿಕೇಶನ್ ಸ್ಟಕ್ ಆಗ್ಬಿಟ್ಟು, ಸೊ ಏನು ಓಪನ್ ಆಗ್ದೇ ಇದೆಲ್ಲ ಆಗ್ತಾಯಿತ್ತು. ಸೊ ಅದಾದಮೇಲೆ ಅವರೇ ಕಾಂಟ್ಯಾಕ್ಟ್ ಮಾಡಿದ್ರು, ಸೊ ಇವಾಗೆಲ್ಲ ಅಕೌಂಟ್ ಎಲ್ಲ ಕ್ರಿಯೇಟ್ ಆಗಿದೆ, ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಆಯಿತಾ? ಸೊ ನಿಮಗೂ ಈ ತೊಂದರೆ ಆಗುತ್ತೆ ಅಂತ ಆಗ್ಬೋದು ಅಂತಂದ್ಬಿಟ್ಟು ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ಸೊ ಅದರಿಂದ ತಲೆ ಕೆಡಿಸ್ಕೊಬಿಡಿ, ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇವಾಗ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ಇವಾಗ ನಾನು ನಿಮಗೆ ಫೈವ್ ಪೈಸಾದಲ್ಲಿ ಹೇಗೆ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಓಪನ್ ಫ್ರೀ ಡಿಮ್ಯಾಟ್ ಅಕೌಂಟ್ ಅಂತ ತೋರಿಸುತ್ತೆ, ಆ್ಯಂಡ್ ಇಲ್ಲಿ ಕೆಳಗಡೆ ಎಂಟರ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಸೊ ಫಸ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಅದಕ್ಕೊಂದು ಓ ಟಿ ಪಿ ಬರುತ್ತೆ. ಆಯಿತಾ? ಆ ಒಂದು ಮೊಬೈಲ್ ನಂಬರ್ನ ಹಾಕಿದಾಗ ಇಲ್ಲಿ ಎಂಟರ್ ಪ್ರೊಮೋ ಕೋಡ್ ಅಂತ ಇರುತ್ತೆ, ನಂದೇ ಅಪ್ಲೈ ಆಗಿರುತ್ತೆ. ಸೊ ಆಗಿಲ್ಲ ಅಂತಾರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ಪ್ರೊಮೋ ಕೋಡ್ನ ನೀವು ಹಾಕೋಬೋದು. ಸೊ ಅದನ್ನು ಹಾಕ್ಬಿಟ್ಟು ನೀವು ಇಲ್ಲಿ ಓಪನ್ ಅಕೌಂಟ್ ನಾವು ಅಂತಿದ್ದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಇವಾಗ ನಾನು ಇದನ್ನು ಫಿಲ್ ಮಾಡಿಬಿಟ್ಟು ನಾನು ಓಪನ್ ಅಕೌಂಟ್ ನಾವು ಮೇಲೆ ನಾನು ಇವಾಗ ಕ್ಲಿಕ್ನ ಮಾಡ್ಕೊಳ್ತೀನಿ. ಸೊ ಗೈಸ್, ಇವಾಗ ನೀವಿಲ್ಲಿ ನೋಡ್ಬೋದು ನನಗೆ ಇವಾಗ ಒಂದು ಓ ಟಿ ಪಿನ ಕೇಳ್ತಾ ಇದೆ. ಸೊ ಇವಾಗ ಓ ಟಿ ಪಿ ಬಂದಿದೆ, ಅದನ್ನು ಹಾಕ್ಬಿಟ್ಟು ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ತೀನಿ. ಗೈಸ್, ಇವಾಗ ನಾನು ಓ ಟಿ ಪಿನ ನಾನು ಹಾಕಿ ವೆರಿಫೈ ಮಾಡಿದ್ದೀನಿ. ಇವಾಗ ನನಗೆ ವೆರಿಫೈ ಯುವರ್ ಇಮೇಲ್ ಐ ಡಿ ಅಂತ ತೋರಿಸ್ತಾ ಇದೆ. ಇವಾಗ ನಾನು ಒಂದು ಇಮೇಲ್ ಐ ಡಿ ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ತೀನಿ. ಆ ಒಂದು ಇಮೇಲ್ ಐ ಡಿಗೆ ಒಂದು ಓ ಟಿ ಪಿ ಬರುತ್ತೆ, ಅದನ್ನು ಕೂಡ ನಾವು ಇವಾಗ ವೆರಿಫೈನ ಮಾಡ್ಕೊಳ್ಳೋಣ. ಸೊ ಗೈಸ್, ಇವಾಗ ನಾನು ಓ ಟಿ ಪಿನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನನಗಿಲ್ಲಿ ಯುವರ್ ಪ್ಯಾನ್ ಈಸ್ ಯುವರ್ ಐಡೆಂಟಿಟಿ ಅಂತ ಅಂದ್ಬಿಟ್ಟು ಇವಾಗ ನಾವು ಪ್ಯಾನ್ ಕಾರ್ಡ್ ನಂಬರ್ನ ಕೇಳ್ತಾ ಇದ್ದಾರೆ. ಸೊ ಅಲ್ಲಿ ಇವಾಗ ನಾವು ಪ್ಯಾನ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ನ ಮಾಡಬೇಕು. ಆ್ಯಂಡ್ ಅದ್ರ ಜೊತೆಗೆ ಪ್ಯಾನ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆ ಆ ಒಂದು ಡೇಟ್ ಆಫ್ ಬರ್ತ್ನ ಹಾಕಬೇಕು. ಸೊ ಇದನ್ನು ಕೂಡ ಇವಾಗ ನಾನು ಫಿಲ್ ಮಾಡ್ಕೊಳ್ತೀನಿ. ಸೊ ಗೈಸ್, ಇವಾಗ ನಾನು ಪ್ಯಾನ್ ಕಾರ್ಡ್ನ ಹಾಕ್ಬಿಟ್ಟು ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಿಜಿ ಲಾಕರ್ ಓಪನ್ ಆಗ್ತಾ ಇದೆ. ಸೊ ನಿಮ್ಮಲ್ಲಿ ಡಿಜಿ ಲಾಕರ್ ಏನಾದರೂ ಅಕೌಂಟ್ ಇತ್ತು ಅಂತಂದರೆ ನೀವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ನೀವು ವೆರಿಫೈ ಮಾಡ್ಬೋದು. ಇಲ್ಲ ಅಂತಂದರೆ ಡಿಜಿ ಲಾಕರ್ ಅಕೌಂಟ್ ಇಲ್ಲ ಅಂತಂದರೆ ಕ್ಲಿಕ್ಕೇರ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನಂಬರ್ ಹಾಕೋ ಮುಖಾಂತರ ನೀವು ವೆರಿಫೈನ ಮಾಡ್ಬೋದು. ಇವಾಗ ನಾನು ಕೂಡ ಅಲ್ಲಿ ಡಿಜಿ ಲಾಕರ್ ಅಕೌಂಟ್ನ ನಾನು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್
ಸೊ ವೆರಿಫೈ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಸ್ಟೆಪ್ಪಲ್ಲಿ ಇನ್ನೊಂದು ಅಗ್ರಿ ಕೇಳುತ್ತೆ. ಸೊ ಅದನ್ನು ನೀವು ಅಗ್ರಿ ಕೊಡಿ. ಸೊ ಅಗ್ರಿ ಕೊಟ್ಟ ತಕ್ಷಣ ನಿಮಗೆ ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೆಕ್ಸ್ಟು ನೀವು ಅಗ್ರಿ ಕೊಟ್ಟ ಮೇಲೆ ನಿಮಗೆ ಈ ಥರ ಪರ್ಸ್ನಲ್ ಡೀಟೇಲ್ಸ್ನ ಕೇಳುತ್ತೆ. ಸೊ ಇಲ್ಲಿ ನೀವು ಜೆಂಡರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ ಅಂತ. ಸೊ ಆ್ಯಂಡ್ ಮೇಲಾಗಿದ್ದರೆ ಮೇಲು, ಫೀಮೇಲ್ ಆಗಿದ್ದರೆ ಫೀಮೇಲು. ಸೊ ಆ್ಯಂಡ್ ಮಾರ್ಷಿಯಲ್ ಸ್ಟೇಟಸ್ನ ಕೇಳ್ತಿದೆ, ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ. ಸೊ ನಾವಿನ್ನೂ ಅನ್ಮ್ಯಾರಿಡು, ಇನ್ನು ಸಿಂಗಲ್. ಸೊ ಇಲ್ಲಿ ಫಾದರ್ಸ್ ನೇಮ್ನ ಹಾಕಬೇಕು. ಸೊ ಆ್ಯಂಡ್ ಅದ್ರ ಕೆಳಗಡೆ ಮಿಡಲ್ ನೇಮು ಮತ್ತು ಲಾಸ್ಟ್ ನೇಮ್ನ ಹಾಕಿ. ಸೊ ಅದ್ರ ಕೆಳಗಡೆ ಅಂದರೆ ಮಿಡಲ್ ನೇಮ್ ಲಾಸ್ಟ್ ನೇಮ್ ಅಂತಂದರೆ ನಿಮ್ಮ ಹೆಸರನ್ನ ಇಲ್ಲಿ ನೀವು ಹಾಕಬೇಕು. ಸೊ ಇಲ್ಲಿ ಎಜುಕೇಷನಲ್ಲಿ ನೀವು ಗ್ರ್ಯಾಜುಯೇಟ್ ಆಗಿರೋ ಗ್ರ್ಯಾಜುಯೇಟು ಮತ್ತು ಹೈಸ್ಕೂಲ್ ಓದ್ತಾಯಿರೋ ಹೈಸ್ಕೂಲು, ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರೋ ಪೋಸ್ಟ್ ಗ್ರ್ಯಾಜುಯೇಟು, ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಅದ್ರ ಕೆಳಗಡೆ ನೀವು ಆ್ಯನುವಲ್ ಇನ್ಕಮ್ ಎಷ್ಟಿದೆ ಅನ್ನೋದನ್ನು ಕೂಡ ನೀವಿಲ್ಲಿ ಸೆಲೆಕ್ಟ್ನ ನೀವು ಮಾಡಬೇಕಾಗುತ್ತೆ. 1-5 lakh ಇತ್ತು ಅಂತಂದರೆ, 5-10 lakh ಇತ್ತು ಅಂತಂದರೆ ಈ ಥರ ನೀವು ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಯುವರ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಸ್ಟಾಕ್ ಮಾರ್ಕೆಟ್, ಎಷ್ಟು ಎಕ್ಸ್ಪೀರಿಯೆನ್ಸ್, ಎಷ್ಟು ವರ್ಷ ಇದೆ ಎಕ್ಸ್ಪೀರಿಯೆನ್ಸು ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಕೇಳುತ್ತೆ. ಸೊ ಇದ್ದರೆ 0, 1, 2, 3 ಅಂತ ಹಾಕೊಳ್ಳಿ, ಇಲ್ಲ ಅಂತಂದರೆ 0 ಇರಲಿ. ಆ್ಯಂಡ್ ಇಲ್ಲಿ ಮೈ ನೆಟ್ವರ್ತ್ ಪೋರ್ಟ್ಫೋಲಿಯೋ ವ್ಯಾಲ್ಯೂಸ್ ಅಂತಂದ್ಬಿಟ್ಟು 10,000 ತೋರಿಸ್ತದೆ, ಅದು ಹಂಗೆ ಇರಲಿ, ಅದನ್ನೇನು ಮಾಡೋಕೆ ಹೋಗ್ಬಿಡಿ. ಇವೆರಡು ಟಿಕ್ ಆಗಿರಲಿ, ಇವೆ ಇದಿಷ್ಟು ನಾನು ಇವಾಗ ಫಿಲ್ ಮಾಡ್ಕೊಳ್ತೀನಿ, ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಇಲ್ಲೊಂದು ಹೇಳೋದನ್ನು ನಾನು ನಿಮ್ಗೆ ಮರೆತೆ, ಇಲ್ಲಿ ಆಕ್ಯುಪೇಷನ್ ಅಂತ ಇದೆ ನೋಡಿ, ಇದು ಸ್ಟೂಡೆಂಟ್ ಆಗಿರೋ ಸ್ಟೂಡೆಂಟು, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು, ಆಯಿತಾ. ಆ್ಯಂಡ್ ಇನ್ಕಮು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಸದ್ಯಕ್ಕೆ 0 ಇದೆ. ಸೊ ಇದಿಷ್ಟು ಕಂಪ್ಲೀಟ್ ಮಾಡಿದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಏನು ಬರುತ್ತೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ಒಂದು ಸೆಲ್ಫಿಗೆ ಇವಾಗ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಸೆಲ್ಫಿನ ನೀವು ಹಾಕು ತೆಗಿಬೇಕಾಗುತ್ತೆ. ಇವಾಗ 60% ಅಕೌಂಟ್ ಕ್ರಿಯೇಟ್ ಒಂದು ಪ್ರೊಸೀಜರ್ ಇವಾಗ ಕಂಪ್ಲೀಟ್ ಆಗಿದೆ, ಇನ್ನೂ 40% ಬಾಕಿ ಇದೆ. ಸೊ ಇವಾಗ ನಾವು ಟೇಕ್ ಸೆಲ್ಫಿ ಮೇಲೆ ಕ್ಲಿಕ್ನ ಮಾಡೋಣ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಮೊಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾ ಏನಾದ್ರು ಓಪನ್ ಆಗಲಿಲ್ಲ ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ ಗೈಸ್, ನೀವು ನೇಮು ಗೀಮು ಎಲ್ಲ ಹಾಕಿದ ತಕ್ಷಣ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಕ್ಲೈಂಟ್ ಕೋಡು ಮತ್ತು ಪಾಸ್ವರ್ಡ್ ಎರಡೂ ಕೂಡ ಕೊಟ್ಬಿಡ್ತಾರೆ, ಆಯಿತಾ. ಸೊ ಅವೆರಡನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮದೇನಾದರೂ ಅಪ್ಲಿಕೇಶನ್ ಏನಾದರೂ ಅರ್ಧಕ್ಕೆ ನಿಂತೋಗಿದ್ರೆ, ಸೊ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ಕ್ಲೈಂಟ್ ಕೋಡು ಮತ್ತು ಪಾಸ್ವರ್ಡ್ನ ಹಾಕ್ಬಿಟ್ಟು ನೀವು ಆ ಒಂದು ಅಪ್ಲಿಕೇಶನ್ನ ನೀವು ಫುಲ್ಫಿಲ್ ಮಾಡ್ಬೋದು, ಆಯಿತಾ. ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಆ ಥರ ಮಾಡ್ಕೋಬೋದು. ಸೊ ನಿಮ್ಮ ಐ ಡಿ ಮತ್ತು ಪಾಸ್ವರ್ಡ್ ಅವರು ಮೆಸೇಜ್ ಮುಖಾಂತರನೇ ಅವರು ನಿಮ್ಮ ಒಂದು ನಂಬರ್ಗೆ ಕಳಿಸ್ತಾರೆ. ಓಕೆ, ಸೊ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಓಪನ್ ಮಾಡಿಕೊಂಡು ಫಾರ್ಮ್ನ ಫಿಲಪ್ ಮಾಡಿ. ಗೈಸ್ ನೋಡಿದ್ರಲ್ಲ, ಸೊ ನನಗೂ ಕೂಡ ಒಂದು ಸೆಲ್ಫಿ ಕ್ಯಾಮ್ರಾ ಓಪನ್ ಆಗಿರಲಿಲ್ಲ. ಸೊ ಅದಾದಮೇಲೆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲಿಕೇಶನ್ಗೆ ಹೋಗಿ ಕ್ಲೈಂಟ್ ಕೊಡು ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡಿಕೊಂಡು, ಸೊ ಅಲ್ಲಿ ಹೋಗ್ಬಿಟ್ಟು ನಾನು ವೆರಿಫೈನ ಮಾಡಿದೆ, ಅಲ್ಲಿ ನನಗೆ ಕ್ಯಾಮ್ರಾ ಓಪನ್ ಆಯಿತು. ಸೊ ನಿಮಗೂ ಏನಾದರೂ ಆ ಥರ ಪ್ರಾಬ್ಲಮ್ ಆದರೆ, ಸೊ ಅಪ್ಲಿಕೇಶನ್ ಓಪನ್ ಆಗ್ತಾಯಿಲ್ಲ ಅಂತಂದರೆ, ಸೊ ನೀವು ಆ ಒಂದು ಅದು 5 paisa ಅಪ್ಲಿಕೇಶನ್ನ ಫಸ್ಟು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಕ್ಲೈಂಟ್ ಕೊಡು ಪಾಸ್ವರ್ಡ್ನ ಹಾಕ್ಬಿಟ್ಟು ಸೊ ನೀವು ಸೆಲ್ಫಿ ವೆರಿಫಿಕೇಶನ್ ನೀವು ಮಾಡ್ಬೋದು. ಕ್ರೋಮಲ್ಲಿ ನಿಮ್ಮದು ಓಪನ್ ಆಗಲಿಲ್ಲ ಅಂತಂದರೆ ಇವಾಗ ತಾನೆ ನಾನು ಸೆಲ್ಫಿನ ನಾನು ವೆರಿಫೈ ಮಾಡಿಕೊಂಡೆ. ಸೊ ಅದಕ್ಕೋಸ್ಕರ ಇವಾಗ ನನಗೆ ನೆಕ್ಸ್ಟ್ ಸ್ಟೆಪ್ ಈ ಥರ ಒಂದು ಇಂಟರ್ಫೇಸ್ ಬಂದಿದೆ, ಸಿಗ್ನೇಚರ್ ಅಂತಂದ್ಬಿಟ್ಟು. ಇವಾಗ ನಾನು ಸಿಗ್ನೇಚರ್ನ ಮಾಡಬೇಕು. ಸೊ ಇವಾಗ ನಾನು ಡ್ರಾ ಮೇಲೆ ನಾನು ಕ್ಲಿಕ್ನ ಮಾಡ್ಬಿಟ್ಟು ಇವಾಗ ನಾನು ಒಂದು ಸಿಗ್ನೇಚರ್ ಹಾಕ್ಬಿಟ್ಟು ಸೇವ್ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ನ ಕೇಳುತ್ತೆ. ಸೊ ನೀವು ಪ್ಯಾನ್ ಕಾರ್ಡ್ ಫೋಟೋನ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡ್ಬಿಟ್ಟು ನೀವು ಅಪ್ಲೋಡ್ ಮಾಡಬೇಕು. ಅದೇ ಥರ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಬೇಕಾದರೆ ಬೇರೆ ಏನಾದರೂ ಚೂಸ್ ಮಾಡ್ತೀರಾ ಅಂತಂದರೆ ನೀವು ನೋಡ್ಬೋದು, ಪಾಸ್ಪೋರ್ಟ್ ಇದೆ, ಡ್ರೈವಿಂಗ್ ಲೈಸೆನ್ಸು, ವೋಟರ್ ಐಡೆಂಟಿಟಿ ಕಾರ್ಡು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟು, ಈ ಥರ ಹಲವಾರು ರೇಷನ್ ಕಾರ್ಡು ಎಲ್ಲ ಕೂಡ ಇದೆ. ಸೊ ನಿಮ್ಗೆ ಯಾವ್ದು ಬೇಕಾದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ನಾನು ಇವಾಗ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನ ನಾನು ಅಪ್ಲೋಡ್ ಮಾಡಿಬಿಟ್ಟು ಒಂದು ಬ್ಯಾಂಕ್ ಪ್ರೂಫ್ ಆಯಿತಾ. ಸೊ ಅಂತಂದರೆ ನಿಮ್ಮದು ಬ್ಯಾಂಕ್ದು ಸ್ಟೇಟ್ಮೆಂಟ್ ಇರುತ್ತಲ್ಲ ಪಾಸ್ಬುಕ್ಕು, ಅದ್ರ ಫ್ರಂಟ್ ಸೈಡ್ದು ಒಂದು ಫೋಟೋನ ತೆಗೆದುಬಿಟ್ಟು ನೀವು ಅಪ್ಲೋಡ್ ಮಾಡಬೇಕು, ಆಯಿತಾ. ಇವಾಗ ನಾನು ಇಷ್ಟನ್ನು ಕೂಡ ಫಿಲ್ ಮಾಡ್ಕೊಳ್ತೀನಿ, ಅದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ ಗೈಸ್, ಇವಾಗ ನಾನು ಪ್ರೂಫ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಾನು ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ನ ಮಾಡಿದಾಗ ನೆಕ್ಸ್ಟು ನಿಮಗೆ ಇಲ್ಲಿ ಈ ಸೈನ್ ನೋವು ಅಂತ ಒಂದು ಇಂಟರ್ಫೇಸ್ ಬರ್ತಾ ಇದೆ, ಇದ್ರ ಮೇಲೆ ಈ ಸೈನ್ ನೋವು ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಯಾವ ಥರ ಓಪನ್ ಆಗುತ್ತೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ. ಸೊ ಈ ಥರ ಬರುತ್ತೆ. ಸೊ ನೀವು ಯುವರ್ ನೇಮ್ ಅಂತಂದ್ಬಿಟ್ಟು ಆ್ಯಸ್ ಆನ್ ಆಧಾರ್ ಕಾರ್ಡ್ ಅಂತಿರುತ್ತೆ. ಸೊ ಆಧಾರ್ ಕಾರ್ಡ್ ಮುಖಾಂತರ ನೀವು ಇಲ್ಲಿ ಕರೆಕ್ಟಾಗಿ ಹೆಸರನ್ನು ನೀವು ಹಾಕಬೇಕು. ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಆ ಒಂದು ಹೆಸರನ್ನೇ ಹಾಕಬೇಕು. ಸೊ ಆಧಾರ್ ಕಾರ್ಡಲ್ಲಿ ಇರೋ ಥರ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಅದಾದಮೇಲೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಒಂದು ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ NSDL eSign ಅಂತ ಬರುತ್ತೆ. ಇಲ್ಲಿ ನಿಮಗೆ ಒಂದು OTP ಬರುತ್ತೆ, ಆಯಿತಾ. ನೀವಿಲ್ಲಿ ಒಂದು ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಹಾಕ್ಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡಬೇಕು. ಸೊ ಕ್ಲಿಕ್ನ ಮಾಡಿದಾಗ ನೆಕ್ಸ್ಟ್ ನಿಮಗೆ OTP ಬರುತ್ತೆ. ನಿಮ್ಮ ಒಂದು ಲಿಂಕ್ಡ್ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ ಯಾವುದಕ್ಕೆ ಲಿಂಕ್ ಆಗಿರುತ್ತೆ ಅದಕ್ಕೊಂದು OTP ಬರುತ್ತೆ. ಆ ಒಂದು OTPನ ನೀವು ಹಾಕಿ ವೆರಿಫೈನ ನೀವು ಮಾಡ್ಕೋಬೇಕು. ಸೊ ನಾನು ಇವಾಗ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬಿಡ್ತೀನಿ, ಅದಾದಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡ್ತೀನಿ. ಗೈಸ್, ಇವಾಗ ನಾನು OTPನ ಹಾಕಿ
ಸೊ ಗೈಸ್ ಓ ಟಿ ಪಿ ಎಲ್ಲ ವೆರಿಫೈ ಆದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಅಂದ್ಬಿಟ್ಟು. ಓಕೆ ಗೈಸ್, ಇವಾಗ ನನ್ನ ಒಂದು ಅಕೌಂಟ್ ಇವಾಗ ನೀವು ಇಲ್ಲಿ ನೋಡ್ಬೋದು, ಕಂಗ್ರ್ಯಾಚುಲೇಷನ್ಸ್, ಯುವರ್ ಅಕೌಂಟ್ ಆಕ್ಟಿವೇಷನ್ ಆ್ಯಸ್ ಬಿನ್ ಇನಿಷಿಯೇಟೆಡ್ ಅಂತ ಬಂದಿದೆ. ನಾವು ಟ್ರೇಡ್ ಮಾಡಬೇಕು ಅಂತಂದರೆ ಇನ್ನೊಂದು 2 ದಿನ ನಾವು ಕಾಯಬೇಕು, ಯಾಕೆಂದರೆ ಅವರೆಲ್ಲ ಫುಲ್ಲು ಚೆಕ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ನಿಮ್ಮ ಒಂದು ಜಿಮೇಲ್ ಐಡಿಗೆ ಅವರು ಇಮೇಲ್ ಐಡಿ ಒಂದು ಪಾಸ್ವರ್ಡ್ನ ಕಳಿಸ್ತಾರೆ. ಅವಾಗ ನೀವು 5 paisa ಅಕೌಂಟಲ್ಲಿ ಅಂದರೆ ಅಪ್ಲಿಕೇಶನಲ್ಲಿ ನೀವು ಇಮೇಲ್ ಐಡಿ ಪಾಸ್ವರ್ಡ್ನ ನೀವು ಹಾಕ್ಬಿಟ್ಟು ಲಾಗಿನ್ ಆಗ್ಬೋದು. ಸೊ ರೆಫರ್ ಅಂಡ್ ಅರ್ನ್ ಫೀಚರು ಕೂಡ ಆವಾಗಲೇ ನಿಮಗೆ ಬರೋದು, ಅಕೌಂಟೆಲ್ಲ ಟ್ರೇಡಿಂಗ್ ಅಕೌಂಟೆಲ್ಲ ಓಪನ್ ಆದಮೇಲೆ. ಸೊ ಅದಕ್ಕೆ ಇವಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಮ್ಯೂಚುವಲ್ ಫಂಡ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು, ಜೊತೆಗೆ ಶೇರ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಆಯಿತಾ? ಸೊ ಅವಾಗ ಇನ್ನು ಟ್ರೇಡಿಂಗ್ ಇನ್ನೂ ಇನಿಷಿಯೇಟೆಡಲ್ಲೇ ಇದೆ. ಸೊ ಇನ್ನು ನೀವು ಅಕೌಂಟ್ ಆಕ್ಟಿವೇಟ್ ಆಗಿಲ್ಲ ಪರ್ಫೆಕ್ಟಾಗಿ. ಸೊ ವೆಯ್ಟ್ ಮಾಡಿ ಒಂದು 2-3 ದಿನ. ಸೊ ಬಂದ ಮೇಲೆ ಒಂದು ಮೇಲ್ ಬರುತ್ತೆ, ಅದು ಬಂದ ಮೇಲೆ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ಖಂಡಿತವಾಗಲೂ ನೀವು ಅದನ್ನು ಉಪಯೋಗಿಸ್ಕೊಂಡು ಯಾವ ಥರ ಲಾಗಿನ್ ಆಗೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದೇ ಥರ ಇದರಲ್ಲಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವ ಥರ ನೀವು ರೆಫರ್ ಅಂಡ್ ಅರ್ನ್ ಮಾಡೋದು ಅಂತಲೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾಕೆಂತಂದರೆ ಫಸ್ಟ್ ನೀವು ಈಗ ರೆಫರ್ ಅಂಡ್ ಅರ್ನ್ ಆಪ್ಷನ್ ನಿಮ್ಗೆ ಬಂದಿರಲ್ಲ, ಸೊ ಅಕೌಂಟ್ ಎಲ್ಲ ಕಂಪ್ಲೀಟಾಗಿ ಓಪನ್ ಆದಮೇಲೆ ರೆಫರ್ ಅಂಡ್ ಅರ್ನ್ ಆಪ್ಷನ್ ಇಲ್ಲಿ ನಿಮಗೆ ಬರುತ್ತೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಯಾವ ಥರ ಅಕೌಂಟ್ ಕ್ರಿಯೇಟ್ ಮಾಡೋದು, ಸೊ ಸಾರಿ ಅರ್ನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ಈ ಒಂದು ವೀಡಿಯೋದಲ್ಲಿ ಯಾವ ಥರ ನೀವು 5 paisa ನೀವು ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ವೀಡಿಯೋಸ್ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.